ಆಸಿಡ್ ಸಂತ್ರಸ್ತೆ ಮಾತನಾಡ್ತಿದ್ದನ್ನ ಗಮನಿಸಿದ್ರಿ, ಆಕೆ ನೋವಲ್ಲಿದ್ದಾಳೆ, ಇನ್ನೂ ಕೂಡ 2 ತಿಂಗಳಿಂದ ನರಳಾಡ್ತಾ ಇರುವಂಥದ್ದು. ಆಕೆಗೆ ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಕೆ ಹೇಳ್ತಾ ಇರುವಂಥದ್ದು. ನೇಣು ಹಾಕಬೇಕು ನನ್ನ ಕಣ್ಮುಂದೆನೆ ಅಂತ ನೋವಿನಿಂದ ಮಾತನಾಡ್ತಾ ಇದ್ದಾಳೆ. ಇನ್ನು ಆಸಿಡ್ ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಹೊಸದಾದ ಮಾರ್ಗಸೂಚಿಯನ್ನು ಪ್ರಕಟ ಮಾಡಿರುವಂಥದ್ದು. ಆಸಿಡ್ ಮಾರಾಟಕ್ಕೆ ಅವಕಾಶ ಇಲ್ಲ, ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಪ್ರತ್ಯೇಕವಾದಂಥ ಮಾರ್ಗಸೂಚಿಯನ್ನು ಪ್ರಕಟ ಮಾಡಲಾಗಿದೆ. ಆಸಿಡ್ ದಾಳಿಯ ಸಂಬಂಧ ಪ್ರತ್ಯೇಕ ಕಾಯ್ದೆಯನ್ನು ಕೂಡ ತರಲಾಗ್ತಾ ಇದೆ. ಆಸಿಡ್ ದಾಳಿ ಆದ ನಂತರ ಈಗ ಪ್ರತ್ಯೇಕ ಕಾಯ್ದೆಯನ್ನು ತರಲಾಗ್ತಾ ಇರುವಂಥದ್ದು. 326A ಅನ್ವಯ ಪ್ರತ್ಯೇಕ ಕಾಯ್ದೆಯನ್ನು ತರಲಾಗ್ತಾ ಇದೆ. ಆರೋಪ ಸಾಬೀತಾದರೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆಸಿಡ್ ಮಾರಾಟ ಸುಪ್ರೀಂ ಮಾರ್ಗಸೂಚಿ ಇದು. ಇದರ ಜೊತೆಗೆ ಪರಿಹಾರ ಧನ ಪ್ರಕರಣದ ವಿಚಾರಣೆಯೊಂದಿಗೆ ಸೇರಿಸಬಾರದು. ವಿಚಾರಣೆಯೊಂದಿಗೆ ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪರಿಹಾರ ಧನವನ್ನ ಸೇರಿಸಬಾರದು. ಘಟನೆ ನಡೆದ ತಕ್ಷಣ ಬಾಧಿತರಿಗೆ ಪರಿಹಾರವನ್ನ ಕೊಡಬೇಕು. ಕಾನೂನು ಸೇವಾ ಪ್ರಾಧಿಕಾರದಿಂದ ಪರಿಹಾರವನ್ನು ನೀಡಬೇಕು ಅಂತ ಸೂಚಿಸಲಾಗಿದೆ. ಕನಿಷ್ಠ 5 ಲಕ್ಷದಿಂದ ಗರಿಷ್ಠ 10 ಲಕ್ಷದವರೆಗೂ ಪರಿಹಾರವನ್ನ ನೀಡಬೇಕು. ಘಟನೆ ಸಂಭವಿಸಿದ 15 ದಿನದ ಒಳಗಡೆ 1 ಲಕ್ಷ ಪಾವತಿಸಬೇಕು. ನಂತರ 2 ತಿಂಗಳಲ್ಲಿ ಪ್ರತಿ ತಿಂಗಳು 2 ಲಕ್ಷವನ್ನ ನೀಡಬೇಕು. ಅಪ್ರಾಪ್ತರಾಗಿದ್ರೆ ಪರಿಹಾರದ ಮೊತ್ತವನ್ನ 50% ಹೆಚ್ಚಳ ಮಾಡಬೇಕು. ಆಸಿಡ್ ದಾಳಿ ಆರೋಪಿ ಆಸಿಡ್ ಖರೀದಿ ಬಗ್ಗೆ ತನಿಖೆಯನ್ನ ಮಾಡಬೇಕು. ಎಲ್ಲಿ ಖರೀದಿ ಮಾಡಿದ್ದ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ, ನಾ ಆಸಿಡ್ ಖರೀದಿ ಬಗ್ಗೆ SDM ತನಿಖೆಯನ್ನ ನಡೆಸಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ. ಆಸಿಡ್ ದಾಳಿ ಕೃತ್ಯ ಜಾಮೀನು ರಹಿತ ಅಪರಾಧವಾಗಿದೆ. 18 ವರ್ಷದೊಳಗಿನ ವ್ಯಕ್ತಿಗಳಿಗೆ ಆಸಿಡ್ ಮಾರಾಟ ನಿಷೇಧವನ್ನ ಮಾಡಲಾಗಿದೆ. ಖರೀದಿದಾರನ ಗುರುತಿನ ಪತ್ರದ ನಕಲು ಕೂಡ ಅಗತ್ಯವಾಗಿದೆ. ಈ ರೀತಿಯಾಗೆಲ್ಲ ಉಲ್ಲೇಖವನ್ನ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು ಆಸಿಡ್ ಮಾರಾಟ ಯಾವ ರೀತಿಯಾಗಿ ಇರಬೇಕು ಮತ್ತು ಆಸಿಡ್ ದಾಳಿಯಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪರಿಹಾರವನ್ನು ಕೊಡಬೇಕು, ಏನೇನೆಲ್ಲ ಶಿಕ್ಷೆಗಳನ್ನು ವಿಧಿಸಬಹುದು, ಯಾವ ಕಾಯ್ದೆ, ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಇದು ದೇಶದಾದ್ಯಂತ ಸಾಕಷ್ಟು ಕಡೆ ಆಸಿಡ್ ದಾಳಿ ನಿರಂತರವಾಗಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಅಂತಲೇ ಸಪರೇಟ್ ಆದಂಥ ಕಾಯ್ದೆಯನ್ನು ಈಗ ಸುಪ್ರೀಂ ಕೋರ್ಟ್ ತಂದಿರುವಂಥದ್ದು ನೋಡ್ತಾ ಇದ್ರಿ. ಈಗಷ್ಟೇ ಪಾಪ ನೊಂದಂಥ ಹುಡುಗಿ ನೋವಿನಲ್ಲಿ ಮಾತನಾಡ್ತಿದ್ದಂಥದ್ದನ್ನು, ನಾನು ರಿಕವರ್ ಆಗ್ತಾ ಇದ್ದೀನಿ, ಯಾಕೆ ಗೊತ್ತಾ, ಆತನ ಮೇಲೆ ಸರಿಯಾಗಿ ಶಿಕ್ಷೆ ಆಗ್ಬೇಕು, ನನ್ನ ಕಣ್ಣು ಮುಂದೆ ಅದನ್ನು ನೋಡಬೇಕು ಅಂತ ಹೇಳ್ತಾ ಇದ್ದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ನೀವು ಮಾತನಾಡ್ಸಿದ್ರಿ ಆಸಿಡ್ ದಾಳಿಗೆ ಒಳಗಾದಂಥ ಯುವತಿಯನ್ನು, ಹೇಗಿದ್ದಾಳೆ, ಆಸ್ಪತ್ರೆಯಲ್ಲೇ ಇದ್ದಾಳ, ರಿಕವರ್ ಆಗ್ತಿದ್ದಾಳ? ಪುತ್ರರಾಜ, ಈ ಒಂದು ಘಟನೆ ನಡೆದು 3 ತಿಂಗಳಾಯ್ತು. 3 ತಿಂಗಳಿಂದಲೂ ಕೂಡ ಇನ್ನೂ ಆಸ್ಪತ್ರೆ ಹೆಂಜಾಸ್ ಆಸ್ಪತ್ರೆಯಲ್ಲೇ ಆ ಒಂದು ಯುವತಿ ಚಿಕಿತ್ಸೆಯನ್ನು ಪಡಿತಾ ಇರುವಂತದ್ದು, ಇನ್ನೊಂದು ತಿಂಗಳು ಕೂಡ ಆಕೆ ಅಲ್ಲಿ ಚಿಕಿತ್ಸೆಯನ್ನ ಪಡಿಬೇಕು ಅನ್ನೋದು ಅಲ್ಲಿ ವೈದ್ಯರಾಗಿರುತ್ತದೆ. ಯಾಕಂದ್ರೆ ಸಂಪೂರ್ಣವಾಗಿ ತಲೆ ಮತ್ತೆ ಬಲಭಾಗದ ಒಂದು ಫೇಸ್ ಆಗಿರ್ಬಹುದು, ಮತ್ತೆ ಎಡೆಭಾಗ ಮತ್ತೆ ಬಾಯ್ಕ್ ಆಗಿರ್ಬಹುದು, ಮತ್ತೆ ಕೈಕಾಲನ್ನು ಆಚೆಗೆ ಪ್ರಶ್ನೆಯಲ್ಲಿ ಅದು ಸರ್ಜರಿ ಮಾಡಿದ್ರು ಸಹ ಅದರ ಸ್ಕಿನ್ ಏನಿದೆ ಅದು ಕೂಡ ಅದು ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಹೀಗಾಗಿ ಏನು ಆ ಚಿಕಿತ್ಸೆಯನ್ನ ಈಗಾಗಲೇ ಅಲ್ಲಿ ವೈದ್ಯರು ಕೂಡ ಏನು ಟ್ರೀಟ್ಮೆಂಟ್ ಕೂಡ ಕೊಡಲಾಗ್ತದೆ, ಮತ್ತೆ ಅದಕ್ಕೆ ಸರ್ಕಾರ ಕೂಡ ಅಲ್ಲಿನ ಅವರು ಏನು ಒಂದು ವೆಚ್ಚ ಇದೆ ಅದನ್ನ ಸರ್ಕಾರ ಕಡೆಯಿಂದ ಕೂಡ ಬರ್ತಾ ಇರುವಂತದ್ದು. ಆದ್ರೆ ನ್ಯೂಸಿಂಗ್ ಕನ್ನಡದ ಜೊತೆ ಇದೇ ಮೊದಲ ಬಾರಿಗೆ ಆ ಒಂದು ಘಟನೆಯ ಒಂದು ಸವಿಸ್ತಾರವಾಗಿ ಆ ಯುವತಿಯೇ ತನಗೇನಾಯ್ತು, ಯಾಕೆ ಆತರ ಹಿಂಬಾಲಿಸ್ತಾ, ಆತರ ಯಾಕೆ ಅಟ್ಯಾಕ್ ಮಾಡಲ, ಮತ್ತೆ ತಾನು ಪಡ್ತಾ ಇರುವಂತಹ ಕಷ್ಟ, ಮತ್ತೆ ಆತನಿಗೆ ಆಗ್ಬೇಕಾಗಿರುವಂತಹ ಶಿಕ್ಷೆ ಬಗ್ಗೆ ಒಂದು ಆಕ್ರೋಶಗಳ ಒಂದು ಮಲೆನಾಡದ ಒಂದು ಮನವಿನ ನೋವಿನ ಒಂದು ಆಕ್ರೋಶಗಳ ಒಂದು ಮನದನ್ನ ಕೂಡ ಹೇಳ್ಕೊಂಡಿರುವ ಒಂದು ಅಂದ್ರೆ ಈ ಇದು ಒಂದು ನ್ಯಾಯಾಂಗ ವ್ಯವಸ್ಥೆ ಮತ್ತೆ ಸರ್ಕಾರಕ್ಕೆ ಒಂದು ಕೂಡ ಒಂದು ಈ ಒಂದು ಇಂಥ ಪ್ರಕರಣಗಳು ತೆಗೆದುಕೊಳ್ಬೇಕಾದಂತಹ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮಕ್ಕೆ ಕೂಡ ಒಂದು ಒಂದು ಮನವಿಯನ್ನ ಮಾಡ್ಕೊಂಡಿರುವಂತ ಪ್ರತ್ಯೇಕವಾದಂತಹ ಒಂದು ರೂಲ್ಸ್ ಅನ್ನ ಮಾಡಬೇಕು, ಇಂಥವ್ರಿಗೆ ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕು ಹಿಟ್ಟಿನಲ್ಲಿ ಕೂಡ ಹಾಗೆ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಈ ಒಂದು ವಿಚಾರವನ್ನ ನೋಡೋದ್ರೆ ಈಗ
ಯುವತಿ ಏನಿದ್ದಾಳೆ, ಯುವತಿ ಕೂಡ ಕಳೆದ ಮೂರು ತಿಂಗಳಿಂದ ಏನ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾಳೆ. ಆದ್ರೆ ಆ ಯುವತಿ ಅವನು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಲು, ನಾನು ಯಾಕೆ ರಿಕವರಿ ಬೇಗ ಬೇಗ ಆಗ್ತಾ ಇದ್ದೀನಿ, ನನ್ನಲ್ಲಿ ಯಾಕೆ ಒಂದು ಬೇಗಿ ಬರ್ತಾ ಇದೆ ಅಂದ್ರೆ, ನನ್ನ ಕಣ್ಣ ಮುಂದೆ ಆ ಆರೋಪಿ ರಾಜೇಶ್ ಇದ್ದಾನೆ, ಆತನನ್ನ ನೇಣ ಹಾಕ್ಬೇಕು, ಶೂಟ್ ಮಾಡ್ಬೇಕು, ಅವನನ್ನ ಯಾವ್ದೇ ರೀತಿ ನಾನು ಬಿಡೋದಿಲ್ಲ, ಅವನು ಹೊರಗಡೆ ಜೈಲಿಂದ ಹೊರಗಡೆ ಬರಬಾರ್ದು, ಆತನಿಗೆ ಹ್ಯಾಂಗ್ ಮಾಡ್ಬೇಕು ಅದನ್ನ ನಾನು ಕಣ್ಣ ಮುಂದೆ ನೋಡ್ಬೇಕು ಅಂತ, ನಾನು ರಿಕವರಿ ಆಗ್ತಾ ಇದ್ದೀನಿ, ನಾನು ಬೇಗ ರಿಕವರಿ ಆಗ್ತಾ ಇದ್ದೀನಿ ಅಂತ ಕೂಡ ಒಂದು ಆಕ್ರೋಶದ ಒಂದು ನುಡಿಯನ್ನು ಕೂಡ ಆಕೆ ತಿಳ್ಕೊಳ್ಳುವಂಥದ್ದು. ಜೊತೆಗೆ ಅವತ್ತು ಇಷ್ಟು ದಿನಗಳ ಕಾಲ ಆತ ಆಸಿಡ್ ಹಾಕದ ಮತ್ತೆ ಅದನ್ನ ಅಟ್ಯಾಕ್ ಅಂದ್ರೆ ಕೈಯಲ್ಲಿ ಕೂಡ ನನ್ನ ಅಡ್ಡ ಹಾಕದೆ ಅನ್ನೋ ರೀತಿಯಲ್ಲಿ ಕೂಡ ಯುವತಿ ಅಂದ್ರೆ ಆ ಸಂದರ್ಭದಲ್ಲಿ ಹೇಳ್ಕೊಳ್ಳಾಯ್ತು. ಆದ್ರೆ ಯುವತಿ ಹೇಳ್ಕೊಟ್ರು ಹೇಳುವಂತದ್ದು ಏನಂದ್ರೆ, ಈ ಸಂದರ್ಭದಲ್ಲಿ ಆ ದುಡ್ಡನ್ನ ಅಂದ್ರೆ ಆ ಸಾಫ್ಟ್ ಆಫೀಸ್ಗೆ ಬಂದಂತ ಸಂದರ್ಭದಲ್ಲಿ ಆತ ಹಿಂಬಾಲಿಸ್ಕೊಂಡ್ ಬಂದ, ಅದನ್ನ ಹೇಳ್ತಾನೆ ಆಸೆ ಬಂದಿದ್ದೀನಿ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾನು ಮತ್ತೆ ಮೆಟ್ಟಲು ಹೇಳ್ದು ಕೆಳಗಡೆ ಹೋಗ್ಬೇಕಾದ್ರೆ ದುಡ್ಡನ್ನ ಹಿಡಿದು ಹಿಡಲಾಡಿ ಕೆಳಗಡೆ ಕುಳಿಸಿ ಅವನ ತಲೆ ಮೇಲೆ ಕುಳಿಸಿ ತಲೆ ಮೇಲೆ ಆಸೆ ಕಟ್ಟುವ ಆಸೆ ಬಂದಂತದನ್ನ ರಾಕೇಲಿ ಹೇಳ್ಕೊಂಡಿರುವಂತಹ ಸತ್ಯ. ಅವತ್ತು ಆತನ ಜೊತೆ ನನ್ಗೆ ಯಾವ್ದೇ ನಾನು ತಪ್ಪು ಮಾಡಿಲ್ಲ, ಆತನ ನಾನು ಹಿಂಬಾಲಿಸ್ಕೊಂಡ್ ಬಂದ, ಮತ್ತೆ ನನ್ನ ಮದುವೆ ಮಾಡ್ಕೊ ಅಂತ ಹೇಳಿದ್ರು, ನೀವು ದೊಡ್ಡದಿದ್ದೀರಿ, ನಂತರ ನಿಮ್ಗೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು ಸಹ ಆತ ನನ್ಗೆ ಬಂದು ಈ ತರ ಅಟ್ಯಾಕ್ ಮಾಡಿ ನನ್ನ ಮ್ಯಾನೇಜರ್ಗೆ ನಾ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಂಡು ಬಂದು ನನಗೂ ಕೂಡ ಆಸಿಡ್ ಆಗ್ತೀನಿ ಅಂತ ಹೇಳಿ ಆ ರೀತಿ ಕೃತ್ಯವನ್ನ ಇರ್ತೀನಿ. ನಾನು ಯಾವುದೇ ರೀತಿ ತಪ್ಪು ಮಾಡ್ಲಿಲ್ಲ, ಆ ತಪ್ಪು ಮಾಡದಂತ ತಪ್ಪು ಇದಕ್ಕೆ ನನಗೆ ಈ ರೀತಿ ಶಿಕ್ಷೆಯನ್ನ ಕೊಡಿದ್ದೀನಿ, ತುಂಬಾ ಸಫರ್ ಕೊಟ್ಟಿದ್ದೀನಿ, ಈಗಲೂ ಕೂಡ ನೋವಿದೆ, ತುಂಬಾ ನೋವಿದೆ, ಮನೆಯಲ್ಲಿ ಎಲ್ಲರೂ ಕೂಡ ಈಗ ಬಂದು ನೋಡ್ಕೊಳ್ತಾ ಇದ್ದಾರೆ ಮನೆಯಲ್ಲಿ ಹೇಳುವಂತದ್ದು. ಇನ್ನೊಂದು ವಿಶೇಷ ಅಂದ್ರೆ ಈ ಒಂದು ಆಸಿಡ್ ಪ್ರಕರಣಗಳಲ್ಲಿ ಕೂಡ ನೋಡೋದಕ್ಕೆ ಪೃಥ್ವಿರಾಜ್ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಇದೆ, ಯಾಕಂದ್ರೆ ಈ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರವಾಗಿ ಯಾವುದೇ ರೀತಿ ಆಸಿಡ್ ಮಾರಾಟ ಮಾಡೋಂಗಿಲ್ಲ. ಜೊತೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಎಲ್ಲಾ ರಾಜ್ಯಗಳಿಗೆ ಕೂಡ ಒಂದು ಪ್ರತ್ಯೇಕವಾದ ಗೈಡ್ಲೈನ್ಸ್ ಅನ್ನ ಹೊರಡಿಸಿದ್ದಾರೆ, ಇಂತ ಈ ರೀತಿ ಕಡ್ಡಾಯವಾಗಿ ಲೈಸೆನ್ಸ್ ಅನ್ನ ಹೊಂದಿರಬೇಕು. ಜೊತೆಗೆ ಆಯಾ ರಾಜ್ಯಗಳು ಕೂಡ ಇದಕ್ಕೆ ಗಂಗಾಧರ್ ಏನಾಗುತ್ತೆ ಅನ್ನೋದನ್ನ ನೋಡೋಣ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.